ನೆಕ್ಸ್ಟ್ ಇನ್ನೇನು ನಾ ವಿಜಯದಶಮಿ ಬನ್ನಿ ಹಂಚೋದಿರುತ್ತೆ, ಬೇವು ಬೆಲ್ಲ ಎರಡು ನನಗೆ ಸಿಕ್ಕಿದೆ. ಇನ್ನು ದೇವೇಗೌಡರು ಹಿರಿಯರು ಇನ್ನೊಂದ್ಸಲ ಅವ್ರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ನಿರ್ಧಾರ ಮರುಪರಿಶೀಲನೆ ಮಾಡಿ. ಇವತ್ತು ಕೇರಳ ಚೀಫ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಎಷ್ಟು ನೋವು ಮನಸ್ಸಿಗೆ ನೋವಾಯ್ತು. ಇವತ್ತು ಕೇರಳದವರು, ತಮಿಳ್ನಾಡವರು, ರಾಜಸ್ಥಾನದವರು, ಈಗ ನೋಡಿ ನಾನು ಉದಯಪುರಕ್ಕೆ ಹೊರಟಿದ್ದೀನಿ, ಅಲ್ಲಿ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ 25ಕ್ಕೆ ವಾಪಸ್ ಬಂದು ಮತ್ತೆ 20 ತಾರೀಕು ನಾನೇನಿದೆ ಅಂತ ಹೇಳಿದ್ರೆ ಬಾಂಬೆ ಹೋಗ್ತಾ ಇದ್ದೀನಿ. ಇವತ್ತು ರಾಜ್ಯದಲ್ಲಿ ನಾವು ಯಾವ ಸಿದ್ಧಾಂತಕ್ಕಾಗಿ ನಿಂತಿದ್ದೀವೋ ಆ ಸಿದ್ಧಾಂತಕ್ಕೆ ಇವತ್ತು ದೇವೇಗೌಡರು ನಿಲ್ಬೇಕು ಅನ್ನಕ್ಕಂಥದ್ದೇ ನಮ್ಮ ಇಚ್ಛೆ. ಅಂದ್ರೆ ಅಲ್ಲೆಲ್ಲ ಕೂಡ JDS ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಅಲ್ಲಿ JDS ಕಾರ್ಯಕ್ರಮ ಇದೆ, ಬೇರೆ ಪಾರ್ಟಿ ನಾಯಕರು ಇದ್ದಾರೆ, ಅವರೆಲ್ಲರನ್ನು ಮೀಟ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಲ್ಲ, ನಾನು ಕೂತ ಮೇಲೆ ಒಂದ್ ಕಡೆ ಕೂರೋನಲ್ಲ, ಸ್ತ್ರೀಲೋಕ ಸಂಚಾರಿ. ದೇವೇಗೌಡರನ್ನು ಪ್ರಧಾನಮಂತ್ರಿ ಮಾಡಿದ ಹೆಂಗೆ ಅಂತ ಅವ್ರಿಗೆ ಗೊತ್ತಿದೆ. 95ರಲ್ಲಿ ಜನತಾದಳಾಗ ನಾನು ಕಟ್ಟಿದ್ದ ಹೆಂಗೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೇನು ಹೊಸ ಅನುಭವ ಇದೆ, ಆದ್ರೆ ಏನ್ ಮಾಡ್ತೀರಿ? ಕುಮಾರಸ್ವಾಮಿ ಒತ್ತಡ, ಕುಮಾರಸ್ವಾಮಿಗೂ ಹೇಳ್ತೀನಿ, ನನ್ನ ಸಹೋದರ ಇದ್ದಂಗೆ ದಯವಿಟ್ಟು ಬೇಡ, ಚಿಂತನೆ ಮಾಡಿ. ನೀವು ಮರುಪರಿಶೀಲನೆ ಮಾಡ, ನೀವು ರಾಜ್ಯತ್ತು ನನಗೆ ಅದು ಕೇಳ ಒಳ್ಳೆ ಕತೆ ಐತಲ್ಲ, ನೀವು ರಾಜ್ಯಾಧ್ಯಕ್ಷ ಅಂತ ಬಂಡವಾಳ ನನ್ನ ಕೈಯಾಗಿರ್ಬೇಕಾದ್ರೆ ಅಧ್ಯಕ್ಷ ಯಾವ ಪದವಿ ಒಳ್ಳೆ ಕತೆ ಐತಲ್ಲ. ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣವರು, ರಾಷ್ಟ್ರಕವಿ ಪುಟ್ಟಪ್ಪನವರು ಸಿದ್ಧಾಂತವನ್ನು ಒಪ್ಕೊಳ್ಳಿ, ಅಷ್ಟೇ ನಾನು ಕೇಳ್ತಕ್ಕಂಥದ್ದು. ಇವತ್ತು ಮೋದಿಯವರು ಎಸ್ ಗೌರವ ಇದೆ, ಅಮಿತ್ ಶಾ ಗೌರವ ಕೋಣ, ರಾಷ್ಟ್ರದ ಪ್ರಧಾನಮಂತ್ರಿ ವ್ಯಕ್ತಿಗತವಾಗಿ ಅವ್ರ ಜೊತೆಗೆ ನಮ್ಗೆ ಯಾವುದೇ ವಿಧವಾದಂತ ಭಿನ್ನ ಅಭಿಪ್ರಾಯ ಇಲ್ಲ, ಆದರೆ ಸೈದ್ಧಾಂತಿಕವಾಗಿ ನಾವು ಇವತ್ತಿನ ಧರಿಸಿದ್ದೇವೆ. ಅದಕ್ಕೆ ಅವ್ರು ನನಗೆ ಎಷ್ಟು ಬೈದ್ರು ಎಷ್ಟು ತೆಗೆದ್ರು ನನಗೇನು ಚಿಂತೆ ಇಲ್ಲ. ದೇವೇಗೌಡರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಕುಮಾರಸ್ವಾಮಿ ಅದರ ಅರ್ಥ ಏನೇನು, ಅವ್ರು ಅದನ್ನ ಪರಿಶೀಲನೆ ಮಾಡಬೇಕು ಅಂತ. ಯಾಕಂದ್ರೆ ರಾಜ್ಯದ ಈ ಜಿಲ್ಲಾಧ್ಯಕ್ಷರುಗಳು ಎಷ್ಟು ಜನ ಕಾಂಟ್ಯಾಕ್ಟ್ ನಲ್ಲಿದ್ದಾರೆ, MLS ಗಳು, ನಾನು ಯಾರಿಗೂ ಬಹಿರಂಗವಾಗಿ ಇನ್ನೂ ಕರೀತಾ ಇಲ್ಲ. ಯಾಕಂದ್ರೆ ಇನ್ನೂ ಸಮಸ್ಯೆ ಕೆಟ್ಟಿಲ್ಲ, ಕೆಡಕ್ ಅವಕಾಶ ಕೊಡಬಾರದು ಅಂತೇಳಿ ನಾನು ಎಲ್ರಿಗೂ, ನೀವು ಎಲ್ಲೆಲ್ಲಿ ಇದ್ರೆ ಅಲ್ಲೇ ಇದ್ದೀರಿ, ಇರಿ, ಸಮಯ ಬಂದಾಗ ನಾವು ಮಾತಾಡೋಣ ಅಂತ ಹೇಳಿದೀವಿ. ಯಾವಾಗ ಸರ್ ಸಮಯ ಬರುತ್ತೆ? ಸಮಯ ಇನ್ನು ಪಾರ್ಲಿಮೆಂಟ್ ಎಲೆಕ್ಷನ್ ಮಾರ್ಚ್ ಏಪ್ರಿಲ್ ತಾನೇ ರೀ, ಅದು ಇಷ್ಟು ಬೇಗ ಯಾಕೆ ಅದ ಚಿಂತೆ? ನೀವು ಟೆಕ್ನಿಕಲಿ ಮೆಂಟಲಿ ಎರಡು ಕೂಡ JDS ಅಲ್ಲಿ ಇದ್ದೀರಾ? 100% ನಾನು ಟೆಕ್ನಿಕಲ್ ಇದ್ದೀನಿ, ಮೆಂಟಲಿನೂ ಇದ್ದೀನಿ, ನಾನೇ ಅಧ್ಯಕ್ಷ ಅಂತ ಹೇಳಿದೀನಿ. ತೆಗಿಯಕ್ ಬರೋದಿಲ್ಲ, ಅವ್ರಿಗೆ ಗೊತ್ತಿದೆ, ವಿಸರ್ಜನೆ ಮಾಡಕ್ ಬರೋದಿಲ್ಲ, ಅದು ಗೊತ್ತಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.